वर्षद केळगे हत्तत्र इदे दिन इरबहुदु नानु अप्पु सरु शिवण वेदिके मेले डान्स माड्तिद्वि अदिन्नु नन्न तलेल कट्टदंगिदे एष्टो दिन आगित्तु नानु अवरु माताडि अवत्तु सिक्किद्वि तुंबा माताडिद्वि अवत्तवरु ಮಾತಾಡ್ತಿದ್ದ ವಿಷಯಗಳು ಅವರಲ್ಲಿದ್ದ ಹುಮ್ಮಸ್ಸು ಉತ್ಸಾಹ ಯಾವಾಗಲೂ ನನಗೆ ಅವರು ನೋಡಿದಾಗೆಲ್ಲ ನನಗೆ ಜೋಶ್ ಒಂದು ಹುಮ್ಮಸ್ಸು ಬರುತ್ತೆ ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ ನಾನು 2002 ಬ್ಯಾಕ್ ಫ್ಲಿಪ್ ಪಡ್ಕೊಂಡು ಎಂಟರ್ ಆಗಿ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ ತಾಕತ್ ಇದ್ರೆ ನನ್ನ ಮೇಲೆ ಗೆಲ್ಲಲೇ ಅಂತ ಎಂಟರ್ ಆದರು ಅವರು ಅವರು ಮಾಡ್ತಿದ್ದ ಫೈಟ್ ಅವರು ಮಾಡ್ತಿದ್ದ ಡ್ಯಾನ್ಸ್ ನೋಡಿ ಇನ್ಸ್ಪೈರ್ ಆಗಿ ಈ ತರ ಮಾಡಬೇಕು ಅಂತ ನಾವು ಎಷ್ಟೋ ಜನ ಈ ಫೀಲ್ಡ್ ಗೆ ಬಂದಿದ್ದಾರೆ ಗೊತ್ತಿಲ್ಲ ಅವರ ಬಗ್ಗೆ ಮಾತಾಡಬೇಕಾದ್ರೆ ಲಾಸ್ಟ್ ಟೈಮ್ ಅಷ್ಟೇ ಬಂದೆ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಿಲ್ಲ ನನಗೆ ಏನು ಮಾತಾಡಬೇಕು ಏನು ಅಂತ ಇದೊಂದರ ಲೈಫ್ ಅಲ್ಲಿ ಕೆಲವರಿಗೆ ಒಂದು ಅನುಭವಗಳಾಗುತ್ತೆ ಅಂತಾರಲ್ಲ ನನ್ನ ಜೀವನದಲ್ಲಿ ಅಪ್ಪು ಸರ್ ಒಂದು ಘಟನೆ ಇದೆಯಲ್ಲ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಜೀವನ ಅಂದ್ರೆ ಏನು ಅನ್ನೋ ಪ್ರಶ್ನೆ ಹುಟ್ಟಿಬಿಡ್ತು ನಮಗೆ ಯಾಕಂದ್ರೆ ಒಂದ ಕಡೆ ಓಡ್ತಾ ಇರ್ತೀವಿ ನಾವು ಏನೋ ಸಾಧಿಸಬೇಕು ಏನೋ ಮಾಡಬೇಕು ಈ ಗುರಿ ಈ ಸಾಧನೆ ಅದರ ಮೇಲೆ ಬದುಕು ಬದುಕಿಗೆ ಹೋಪ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತಾರೆ ಬಟ್ ಏನು ಹೋಪ್ ಇಟ್ಕೊಂಡ್ರು ಬದುಕು 2 ಸೆಕೆಂಡ್ ಗೆ ನಮ್ಮ ಜೊತೆ ಇಲ್ಲ ಅಂದಾಗ ಅದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ಳಬೇಕು ಗೊತ್ತಾಗಿಲ್ಲ ಬಟ್ ಆದ್ರೆ ಈ ಅಭಿಮಾನಿ ದೇವರುಗಳು ಇದರಲ್ಲ ನೀವುಗಳು ತೋರಿಸೋ ಪ್ರೀತಿ ನೀವು ಅವರಿಗೆ ಸಲ್ಲಿಸುತ್ತಿರೋ ಗೌರವ ಅವರನ್ನ ಜೀವಂತವಾಗಿ ಇಟ್ಟಿರೋ ರೀತಿ ಪ್ರತಿಯೊಬ್ಬರಿಗೂ ಒಂದು ಹುಮ್ಮಸ್ಸು ಕೊಡುತ್ತೆ ಒಂದು ಉದಾಹರಣೆ ಕೊಡುತ್ತೆ ಅಪ್ಪೋರ್ ಜೀವನ ನೋಡಿದ್ರೇನೆ ನೀವು ಯೋಚನೆ ಮಾಡಬಹುದು ಅವರು ಹುಟ್ಟಾ ಯಾವಾಗ ಹುಟ್ಟಿದ್ದಾರೆ ಅಂದ್ರೆ ಅಣ್ಣವರು ಒಂದು ಪೀಕ್ ಅಲ್ಲಿ ಇರೋ ಟೈಮ್ ಅಲ್ಲಿ ಅವರು ಹುಟ್ಟಿದ್ದಾರೆ ಯೋಚನೆ ಮಾಡಿ ಡಾಕ್ಟರ್ ರಾಜಕುಮಾರ್ ಅವರ ಚಿಕ್ಕ ಮಗ ಶಿವಣ್ಣ ಇರಬಹುದು ರಾಘಣ್ಣ ಇರಬಹುದು ಅವರ ಮನೆಯಲ್ಲಿ ಎಲ್ಲ ಅಕ್ಕ ತಂಗಿಯರು ಎಲ್ಲರ ಜೊತೆ ಒಂದು ಪುಟ್ಟ ಹುಡುಗ ಹುಟ್ಟಿದ್ರೆ ಎಷ್ಟು ಪ್ರೀತಿ ಸಿಕ್ಕಿರಬಹುದು ಯೋಚನೆ ಮಾಡಿ ಅಷ್ಟು ಪ್ರೀತಿ ಹುಡುದಾಗಿಂದನೇ ಪಡಕೊಂಡು ಬಂದಿರೋ ಜೀವ ಅದು ಅದಾದ ಮೇಲೆ ನನ್ನ ತಂದೆ ತಾಯಿಗೂ ನನ್ನ ಮಗ ಅನ್ನೋ ಫೀಲಿಂಗ್ ಅದೇ ರೀತಿ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಮಗ ಅನ್ನೋ ಫೀಲಿಂಗ್ ಅಪ್ಪೋರಿಗೆ ಮಾತ್ರ ಸಿಗದು ಚಿಕ್ಕ ಮಗುವಿಂದ ಅವರನ್ನ ನೋಡಿದೀವಿ ಆ ಮಗುಲಿದ್ದ ನಗು ಇವತ್ತವರೆಗೂ ಇದೆ ಅಂತ ಒಂದು ಯೋಗದಲ್ಲಿ ಹುಟ್ಟಿರುವಂತ ವ್ಯಕ್ತಿ ಆಕ್ಟ್ ಮಾಡ್ತಾರೆ ಸ್ಟಾರ್ ಆಗ್ತಾರೆ ಎಲ್ಲ ಆಗ್ತಾರೆ ಬಟ್ ಅವರ ತುಡಿತ ಯಾವ ಕಡೆ ಇತ್ತು ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅವರ ಜೊತೆ ಸುತ್ತ ಇರ್ತಿದ್ದ ಫ್ರೆಂಡ್ಸ್ಗಳ ಜೊತೆ ಅವ್ರ ಕಾಲ ಕಳೆಯಕ್ಕೆ ಇಷ್ಟಪಡ್ತಾ ಇದ್ರು ಎಲ್ಲ ಗೊತ್ತಿತ್ತು ಅವ್ರಿಗೆ ಸಿನಿಮಾ ಬಗ್ಗೆ ಆಗ್ಬೋದು ಬದುಕು ಬಗ್ಗೆ ಆಗ್ಬೋದು ಬಿಸ್ನೆಸ್ ಬಗ್ಗೆ ಆಗ್ಬೋದು ಎಲ್ಲ ಗೊತ್ತಿತ್ತು ಸ್ಟಾರ್ಡಮ್ ಅವ್ರ ಮನೆಯಲ್ಲಿ ಅವ್ರು ನೋಡಿರೋ ಸ್ಟಾರ್ಡಮ್ ಬಹುಶಃ ನನ್ನ ಪ್ರಕಾರ ಯಾರೂ ನೋಡೋಕ್ಕೂ ಆಗಲ್ಲ ಸೊ ಅದನ್ನೆಲ್ಲ ಸೈಡ್ಗಿಟ್ಟು ಚಿಕ್ಕ ವಯಸ್ಸಿಂದ ಒಬ್ಬ ಮನುಷ್ಯ ಆಗಬೇಕು ಅಂತ ಬದುಕಿರೋ ಜೀವ ಅಂತ ಒಂದು ಜೀವ ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ದಾರೆ ಮಕ್ಕಳಿಗೆ ಒಳ್ಳೆ ತಂದೆ ಆಗಿದ್ದಾರೆ ಅಣ್ಣಂದ್ರಿಗೆ ಒಳ್ಳೆ ತಮ್ಮ ಆಗಿದ್ದಾರೆ ಸಾಕಷ್ಟು ಸ್ನೇಹಿತರಿಗೆ ದೊಡ್ಡ ಒಂಥರ ಶಕ್ತಿ ಆಗಿದ್ದಾರೆ ಯಂಗ್ ಡೈರೆಕ್ಟರ್ಗಳಿಗೆ ನನ್ನ ಜೊತೆ ಕೆಲಸ ಮಾಡಿರೋ ಡೈರೆಕ್ಟರ್ ನಮ್ಮ ಸಂತೋಷ್ ಆಗ್ಬೋದು ಪವನ್ ಆಗ್ಬೋದು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದರೆ ನನಗೆ ಗೊತ್ತು ನನಗಿಂತ ಅವ್ರಿಗೆ ಅಪ್ಪು ಅವ್ರ ಕಂಡ್ರೇ ಇಷ್ಟ ಆ ಥರದ ವ್ಯಕ್ತಿತ್ವ ಅವ್ರದ್ದು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ರೀತಿ ಗಳಿಸಿರೋ ವ್ಯಕ್ತಿ ಇವತ್ತೊಂದು ಕೆಲಸ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರು ಗೊತ್ತೇ ಇರಲಿಲ್ವೇನೋ ಅವಾಗ ಫಸ್ಟ್ ಆ್ಯಕ್ಟ್ ಮಾಡಿದ್ದಾರೆ ಮಗು ಆಗಿದ್ದಾಗ ಅದಾದ ಮೇಲೆ ರಾಜ್ಕುಮಾರ್ ಅವ್ರ ಮಗ ಆಗಿ ಶ್ರಮಪಟ್ಟು ಎಂಟರ್ ಆಗಿದ್ದಾರೆ ಫೀಲ್ಡ್ಗೆ ಫೈಟ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಇವತ್ತು ಅವ್ರು ಇಲ್ಲದೆ ಇದ್ರು ಅವ್ರದ್ದೊಂದು ಕೆಲಸ ತೆರೆ ಮೇಲೆ ಬರ್ತಾ ಇದೆ ನೋಡಿ ಎಂಥ ಒಂದು ಯೋಗ ಇದೆ ಎಂಥ ಒಂದು ಶಕ್ತಿ ಇದೆ ಆ ವ್ಯಕ್ತಿತ್ವಕ್ಕೆ ಅಂತ ಗಂಧದ ಗುಡಿ ಅವ್ರ ಮನೆಯೇ ಗಂಧದ ಗುಡಿ ಆ ಶ್ರೀಗಂಧ ತೇದು ತೇದು ಬೇರೆಯವ್ರಿಗೆ ಪರಿಮಳ ಕೊಡ್ತದೆ ಅದೇ ರೀತಿ ಕಲೆಗೆ ಇಡೀ ಜೀವನ ತೇದಿರೋ ವಂಶ ಅದು ಈ ವೇದಿಕೆ ಮೇಲೆ ಅವರೆಲ್ಲ ನಿಂತಿದ್ರಲ್ಲ ಅವ್ರು ನಿಂತಿರೋದು
ಕರ್ನಾಟಕದ ಸಾಂಸ್ಕೃತಿಕ ಸಂಕೇತವಾಗಿ ಅವರು ನಿಂತಿದ್ರು ಇಂತ ಒಂದು ಕುಟುಂಬಕ್ಕೆ ಆ ಪ್ರೀತಿ ಓರೋ ಶಕ್ತಿ ಇರೋದು ಆ ಪ್ರೀತಿ ಸದಾಕಾಲ ಇರಲಿ ಮೇಡಮ್ ನೀವು ಅವ್ರ ಕನಸುಗಳನ್ನೆಲ್ಲ ನನಸು ಮಾಡಬೇಕು ನನಗೆ ಗೊತ್ತು ಅವ್ರು ನಿಮ್ಮಲ್ಲಿ ಹೆಂಗೆ ಶಕ್ತಿ ತುಂಬಿದ್ದಾರೆ ಅಂತ ನಿಮ್ಮನ್ನು ಯಾಕೆ ಪ್ರೊಡ್ಯೂಸರ್ ಮಾಡಿರೋದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಏನಿತ್ತು ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ರ ಹೆಸರು ಯಾವಾಗಲೂ ಇರಬೇಕು ಆ ಥರ ಕೆಲಸಗಳು ಮಾಡಬೇಕು ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ ಮೇಡಮ್ ಇಡೀ ಕರ್ನಾಟಕ ನಿಮ್ಮ ಜೊತೆಲಿರುತ್ತೆ ಈ ಪಿಕ್ಚರು ಎಲ್ಲ ರೆಕಾರ್ಡ್ ಧೂಳಬೇಕು KGF ಇರಬಾರ್ದು ಅರ್ಥ ಆಯ್ತಾ ಮನೆ ಮನೇಲಿ ಪ್ರತಿಯೊಬ್ಬರು ಹೋಗಿ ನೋಡಬೇಕಾಗಿರೋ ಸಿನಿಮಾ ಇದು ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಷ್ಟು ಒಳ್ಳೆ ಜೀವನ ನಮಗೆಲ್ಲ ಏನೋ ಸಾಧನೆ ಏನೋ ಅಂತಿರ್ಬೇಕಾದ್ರೆ ಇದು ಕಂಡ್ರೆಯ ಸಾಧನೆ ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಆ ಒಂದು ಉದ್ದೇಶಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ನೋಡಿ ಸಿನಿಮಾ ಆಶೀರ್ವದಿಸಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಾರು ತಪ್ಪು ತಿಳ್ಕೋಬಾರ್ದು ಒಂದೇ ಒಂದು ಪ್ರಕಾಶ್ ರೈ ಸರ್ ಮಾತಾಡ್ತಾ ಒಂದು ವಿಷಯ ಹೇಳಿದ್ರು ಆ್ಯಂಬುಲೆನ್ಸ್ದು ಸರ್ ನಾನು ನೀವು ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದೀರಂತ ಖುಷಿಪಟ್ಟಿದೆ ಸರ್ ಬಟ್ ಇಡೀ ಕರ್ನಾಟಕಕ್ಕೆ ಕೊಡಬೇಕು ಅಂತ ನೀವು ಆಸೆ ಪಡ್ತಿದ್ದೀರ ಅಂತ ಈಗಲೇ ಗೊತ್ತಾಗಿದ್ದು ಥ್ಯಾಂಕ್ ಯು ಸೂರ್ಯ ಸರ್ ಥ್ಯಾಂಕ್ ಯು ಚಿರಂಜೀವಿ ಸರ್ ಎಲ್ಲರೂ ಮಾಡಿದ್ದಾರೆ ಯಾರು ಅನ್ಯತಾ ಭಾವಿಸ್ಬಾರ್ದು ಒಂದೇ ಒಂದು ವಿಷಯ ಹೇಳ್ತೀನಿ ನಂದು ಒಂದು ಫೌಂಡೇಶನ್ ಇದೆ ಯಶೋ ಮಾರ್ಗ ಅಂತ ಎಷ್ಟಾಗಿದೆ ಸರ್ ಇನ್ನು ಮಿಕ್ಕಿದ್ದು ಏನಿದೆ ಅದಕ್ಕೆ ನಾನು ಈಗ ಮಾತಾಡ್ತಿರ್ಬೇಕು ನನ್ನ ಜೊತೆ ನಮ್ಮ ಸ್ನೇಹಿತರು KVN ಅವರು ಇಲ್ಲೇ ಇದ್ರು ಅವ್ರದ್ದು ಒಂದು ಫೌಂಡೇಶನ್ ಇದೆ ಸರ್ ಇಬ್ಬರು ಸೇರಿಬಿಟ್ಟು ಅದನ್ನಷ್ಟೂ ಮಾಡ್ಕೊಡ್ತೀವಿ ಸರ್ ಇನ್ನು ಮಿಕ್ಕಿದ್ದು ಯಾವುದು ಇರಬಾರ್ದು ನಮ್ಮ ಅಪ್ಪ ಅವ್ರ ಹೆಸರಲ್ಲಿ ನೀವು ಹೇಳಿದ್ದೀರಾ ಇಮಿಡಿಯೇಟ್ ಕನಸು ನನಸಾಗಬೇಕು ಸರ್ ಯಾಕಂದರೆ ವ್ಯಕ್ತಿ ಅಲ್ಲ ಅದು ಶಕ್ತಿ 25 ಜಿಲ್ಲೆ ಇದೆಯಾ ಸರ್ 25 ಜಿಲ್ಲೆಗೂ ಅವ್ರು ಮಾಡಿಸ್ಕೋತಾರೆ ಸರ್ ನಾವಿದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್